ಡಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ತಯಾರಿ ನಡೆಸ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಟ್ರಾನ್ಸ್ಲೇಷನ್ ಸರಣಿಗೆ ಸಂಬಂಧಪಟ್ಟಂತೆ ನಾವು ಇದುವರೆಗೂ ಐವತ್ ಮೂರು ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡಿದ್ವಿ ಸೊ ಇವತ್ತು ನಾವು ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ಐವತ್ತ ನಾಲ್ಕನೇ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಈ ಒಂದು ಸರಣಿಯಲ್ಲಿ ನಾವು ಪದಸಿರಿ ಮತ್ತೆ ಭಾಷಾಂತರ ಎರಡಕ್ಕೂ ಸಂಬಂಧಪಟ್ಟಂತೆ ಅಭ್ಯಾಸ ಪಾಠಗಳನ್ನ ಕಲಿತಾ ಇರ್ತಕ್ಕಂಥ ಒಂದು ಸರಣಿಯಾಗಿರುತ್ತೆ ಸೊ ಈ ಒಂದು ಸರಣಿಯಲ್ಲಿ ದೊಡ್ಡ ವಾಕ್ಯಗಳನ್ನ ಸರಳವಾಗಿ ನಾವು ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಅನ್ನ ವೆ ಅದ್ರ ಜೊತೆಗೆ ಒಕ್ಯಾಬ್ಲರಿ ಅಥವಾ ಪದ ಸಿರಿಯನ್ನು ಕೂಡ ಕಲಿತಕ್ಕಂಥ ಒಂದು ಸರಣಿ ಆಗಿರುತ್ತೆ ಸೊ ಈ ಒಂದು ಸರಣಿಯ ಮುಂದುವರೆದ ಭಾಗವಾಗಿ ನಾವು ಇವತ್ತು ಪದ ಸಂಖ್ಯೆ ಐನೂರ ಒಂದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂದ್ರೆ ಕಳೆದ ಸಂಚಿಕೆಯವರೆಗೂ ನಾವು ಕಲಿತಿದ್ದೇವೆ ಸೊ ಯಾರಾದ್ರೂ ಕಳೆದ ಸಂಚಿಕೆಗಳನ್ನ ನೋಡಿದೇ ಇಲ್ಲದಿದ್ದರೆ ಸೊ ನೀವು ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ಒಂದು ಸಂಚಿಕೆಗಳನ್ನ ನೀವು ಗಮನಿಸಬಹುದಾಗಿರುತ್ತೆ ಸೊ ಅದರಿಂದ ನಿಮಗೆ ಟ್ರಾನ್ಸ್ಲೇಷನ್ಗೆ ಬಹಳ ಸುಲಭವಾಗತಕ್ಕಂತ ಒಕ್ಯಾಲರಿನು ಕಲಿಯೋದಾಗಿರುತ್ತೆ ಮತ್ತೆ ಗ್ರಾಮರ್ ಅಂದ್ರೆ ಹೇಗೆ ನಾವು ವಾಕ್ಯಗಳನ್ನ ಅಥವಾ ಪದಗಳನ್ನ ಜೋಡಿಸಬೇಕು ಅನ್ನೋದನ್ನ ನಾವು ಸರಳವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೇವೆ ಹಾಗಿದ್ರೆ ಇವತ್ತಿನ ಮೊದಲನೇ ಪದವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಂವೇದನಾಂಗ್ಲಿಷ್ ನಲ್ಲಿ ನಾವು ಸೆನ್ಸೇಷನಲೈಸ್ ಅಂತ ಕರಿತೇವೆ ನೋಡಿ ಸಂವೇದನೆ ಅಂದ್ರೆ ಸೆನ್ಸೇಷನ್ ಅಂತ ಮಾತ್ರ ಆಗುತ್ತೆ ಸಂವೇದನಾಶೀಲಗೊಳಿಸುವ ಅಂತ ಬಂದಾಗ ಸೆನ್ಸೇಷನಲೈಸ್ ಅಂತ ಅದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ದಾರಿ ತಪ್ಪಿಸು ಅಂದ್ರೆ ನಾವು ಮಿಸ್ಲೀಡಿಂಗ್ ಅಂತ ಕರಿತೇವೆ ಸೊ ಆದ್ಯತೆ ನೀಡಿ ಅಂದ್ರೆ ನಾವು ಪ್ರಿಯಾರಿಟೈಸ್ ಅಂತ ಕರಿತೇವೆ ಸಿ ಬರೀ ಆದ್ಯತೆ ಪ್ರಿಯಾರಿಟಿ ಅಂತ ಕರಿತಾ ಇದ್ವಿ ಆದ್ಯತೆ ನೀಡಿ ಅಂತ ಇರೋದ್ರಿಂದ ಪ್ರಿಯಾರಿಟೈಸ್ ಅಂತ ನಾವು ಬರ್ಕೊಳ್ಬೇಕಾಗಿರುತ್ತೆ ಸೊ ಅದಾದ್ಮೇಲೆ ನಿಖರತೆ ಅಂದ್ರೆ ಅದನ್ನ ನಾವು ಆಕ್ಯುರೇಸಿ ಅಂತ ಕರಿತೇವೆ ಆಸೆ ಅಂದ್ರೆ ಅದನ್ನ ನಾವು ಡಿಸೈರ್ ಅಂತ ಕರಿತೇವೆ ಮಳಿಗೆಗಳು ಅಂದ್ರೆ ಅದನ್ನ ನಾವು ಔಟ್ಲೆಟ್ಸ್ ಅಂತ ಕರಿತೇವೆ ಸೊ ಅದಾದ್ಮೇಲೆ ಉತ್ಪ್ರೇಕ್ಷೆ ಅಂದರೆ ಅದನ್ನು ನಾವು ಎಕ್ಸಾಜುರೇಷನ್ ಅಂತ ಕರಿತೇವೆ ಸೊ ಈ ರೀತಿಯ ಟಫ್ ಪದಗಳನ್ನು ನೀವು ಗಮನಿಸಬೇಕಾಗಿರುತ್ತೆ ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ಈ ರೀತಿಯ ಪದಗಳು ಸರ್ವೇ ಸಾಮಾನ್ಯವಾಗಿ ರಿಪೀಟ್ ಆಗ್ತಾ ಇರ್ತವೆ ಸೊ ಅದಾದಮೇಲೆ ತಿದ್ದುವಿಕೆ ಅನ್ನೋದಕ್ಕೆ ನಾವು ಮ್ಯಾನಿಪುಲೇಷನ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದಾಖಲೆ ಇರುತ್ತೆ ಸೊ ಅದನ್ನು ನಾವು ನಮಗೆ ಬೇಕಾದಾಗ ಬೇಕಾದ ಹಾಗೆ ತಿದ್ದತಕ್ಕಂಥದ್ದನ್ನು ನಾವು ಮ್ಯಾನಿಪುಲೇಷನ್ ಅಂತ ಕರಿತೇವೆ ಅದನ್ನು ಕನ್ನಡದಲ್ಲಿ ನಾವು ತಿದ್ದುವಿಕೆ ಅಥವಾ ಏನೋ ಕುಶಲತೆ ಅಂತ ಕೂಡ ನಾವು ಕನ್ನಡದಲ್ಲಿ ಕರಿಬೇಕಾ ಕರಿಬೋದಾಗಿರುತ್ತೆ ಸೊ ಮೇಲೆ ತಯಾರಿಕೆ ಅಥವಾ ನಾವು ಫ್ಯಾಬ್ರಿಕೇಶನ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ನೀವು ಮೆಟಲ್ ಫ್ಯಾಬ್ರಿಕೇಶನ್ ಅಂತ ಕೇಳಿರ್ತೀರ ಒಂದು ದೊಡ್ಡ ಮೆಟಲ್ ಅನ್ನ ತೆಗೆದು ತೆಗೆದುಕೊಂಡು ಮೆಟಲ್ ಶೀಟ್ ಅನ್ನು ತೆಗೆದುಕೊಂಡು ಅವರು ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ಅದನ್ನು ಫ್ಯಾಬ್ರಿಕೇಟ್ ಮಾಡ್ಕೊಳ್ತಾರೆ ಅಥವಾ ಬಟ್ ನಾನು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ ಒಂದು ಸುದ್ದಿ ಅಥವಾ ಜರ್ನಲಿಸಮ್ಗೆ ಸಂಬಂಧಪಟ್ಟಿರುವ ಕಾರಣದಿಂದ ಫ್ಯಾಬ್ರಿಕೇಶನ್ ಅಂದ್ರೆ ಅದನ್ನ ನಾವು ಕಟ್ಟುಕತೆ ಅಂತ ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ ಅಥವಾ ಕಟ್ಟು ಕಥೆಯನ್ನ ಫ್ಯಾಬ್ರಿಕೇಶನ್ ಅಂತ ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ ಸೊ ಅದಾದ್ಮೇಲೆ ಸಾರಾ ಸಗಟಾಗಿ ಅಂದ್ರೆ ಅದನ್ನು ನಾವು ಔಟ್ ರೈಟ್ ಅಂತ ಕರಿತೇವೆ ಅಂದರೆ ಔಟ್ ರೈಟ್ಲಿ ರಿಜೆಕ್ಟೆಡ್ ಅಂದರೆ ಸಾರಾಸಗಟಾಗಿ ನನ್ನನ್ನು ನಿರಾಕರಿಸಿದ್ದಾರೆ ಸೊ ಅದಕ್ಕೆ ನಾವು ಔಟ್ ರೈಟ್ ಅಂತ ಪದವನ್ನು ಬಳಕೆ ಮಾಡಬೇಕಾಗಿರುತ್ತೆ ಸೊ ಇಷ್ಟು ಹತ್ತು ಪದಗಳನ್ನು ಒಳಗೊಂಡಿರ್ತಕ್ಕಂಥ ಏನೋ ಎರಡು ವಾಕ್ಯಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಸೊ ನೆನಪಿರಲಿ ಸ್ನೇಹಿತರೆ ಯಾವುದೇ ಒಂದು ಟ್ರಾನ್ಸ್ಲೇಷನ್ ಅಥವಾ ಭಾಷಾಂತರ ಬಂದಾಗ ಸೊ ಇಟ್ ಈಸ್ ಲೈಕ್ ಮ್ಯಾಥಮೆಟಿಕ್ಸ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟು ಅದರ ಅರ್ಥ ಏನು ಅಂದರೆ ಸೊ ಅಲ್ಲಿರ್ತಕ್ಕಂಥ ಪದಗಳ ಒಂದು ಅರ್ಥ ಏನಿರುತ್ತೆ ಅದು ಇನ್ಕ್ರೀಸ್ ಕೂಡ ಆಗಬಾರ್ದು ಮೂರಕ್ಕೂ ಕೂಡ ಹೋಗ್ಬಾರ್ದು ಕಡಿಮೆ ಕೂಡ ಆಗಬಾರ್ದು ಸೊ ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟನ್ನ ಮಾತ್ರ ನಾವು ಯಥಾವತ್ತಾಗಿ ಆ ಒಂದು ನೇಟಿವ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ವ್ಯಾಕರಣ ಬದ್ಧವಾಗಿ ನಾವು ಟ್ರಾನ್ಸ್ಲೇಷನ್ ಅನ್ನ ಮಾಡಬೇಕಾಗಿರುತ್ತೆ ಸೊ ನಾನು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ವಾಕ್ಯಗಳಲ್ಲಿ ಎಷ್ಟು ದೊಡ್ಡ ಪ್ಯಾರಾಗ್ರಾಫ್ ಕಾಣಿಸ್ತಾ ಇದೆ ಬಟ್ ನೀವು ಫುಲ್ ಸ್ಟಾಪ್ಗೆ ಬ್ರೇಕ್ ಮಾಡ್ಕೊಳ್ಬೇಕಂದ್ರೆ ಪ್ರತಿ ಒಂದು ವಾಕ್ಯವನ್ನ ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮದವರೆಗೆ ನೀವು ಟ್ರಾನ್ಸ್ಲೇಷನ್ ಅನ್ನ ಮಾಡಬೇಕಾಗಿರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಒಂದು ವಾಕ್ಯವಾಗಿರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಇಂದ ಇಲ್ಲಿಗೆ ಎರಡು ವಾಕ್ಯವಾಗಿರುತ್ತೆ ಸೊ ಈ ಎರಡೂ ದೊಡ್ಡ ವಾಕ್ಯಗಳನ್ನು ಸೆಂಟೆನ್ಸ್ ನೋಡಿದ ಕೂಡಲೇ ಪ್ಯಾನಿಕ್ ಆಗಬೇಡಿ ಅದು ಎಷ್ಟೇ ದೊಡ್ಡದಾಗಿದ್ರು ಪರವಾಗಿಲ್ಲ ಸೊ ನಿಮಗೆ ಆ ಒಂದು ಟ್ರಿಕ್ ಅಥವಾ ಕಾನ್ಸೆಪ್ಟ್ ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತ ಗೊತ್ತಿದ್ರೆ ನೀವು ಆರಾಮಾಗಿ ಅದನ್ನು ಸಾಲ್ವ್ ಮಾಡ್ಬೋದಾಗಿರುತ್ತೆ ಸೊ ಅದನ್ನು ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೇನೆ ಸೊ ಇದರಲ್ಲಿ ಮೊದಲನೇ ವಾಕ್ಯವನ್ನು ನಾನು ತೆಗೆದುಕೊಂಡಿದ್ದೇನೆ ಸೊ ಇಲ್ಲಿ ಏನಂತ ಓದ್ತೀವಿ ಅಂದರೆ ಸೊ ಭಾರತದಲ್ಲಿ ಹಳದಿ ಪತ್ರಿಕೋದ್ಯಮವು ಸಂವೇದನಾಶೀಲ ಮತ್ತು ತಪ್ಪು ದಾರಿ ಗೆಳೆಯುವ ಸುದ್ದಿ ವರದಿಯನ್ನು ಸೂಚಿಸುತ್ತದೆ ಅದು ನಿಖರತೆಗಿಂತ ಸಂವೇದನಾಶೀಲತೆಗೆ ಆದ್ಯತೆ ನೀಡುತ್ತದೆ ಸೊ ಇದು ದೊಡ್ಡ ವಾಕ್ಯವಾಗಿರುತ್ತೆ ಸೊ ಈ ಒಂದು ದೊಡ್ಡ ವಾಕ್ಯದಲ್ಲಿ ಇಲ್ಲಿ ಅಲ್ಪ ವಿರಾಮವಿದೆ ಸೊ ರಿಮೆಂಬರ್ ಅಲ್ಪ ವಿರಾಮ ಎಲ್ಲಿದೆಯೋ ಅದನ್ನು ನೀವು ಸಪ್ರೇಟಾಗಿ ಆಗಿ ಟ್ರಾನ್ಸ್ಲೇಟ್ ಮಾಡಿ ಸೊ ಮಿಕ್ಕಿದ ವಾಕ್ಯವನ್ನು ನೀವು ಸಪ್ರೇಟಾಗಿ ಆಗಿ ಟ್ರಾನ್ಸ್ಲೇಷನ್ ಮಾಡಬಹುದಾಗಿರುತ್ತೆ ಇದು ಕೂಡ ಒಂದು ಅಡ್ವಾಂಟೇಜ್ ನಿಮಗೆ ಎಲ್ಲೆಲ್ಲಿ ಅಲ್ಪ ವಿರಾಮ ಇರುತ್ತೆ ಸೊ ಅರ್ಥ ಏನು ಅಂದರೆ ಅಲ್ಪ ವಿರಾಮದವರೆಗೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಒಂದು ಐಡಿಯಾ ಆಗಿರುತ್ತೆ ಅಲ್ಪ ವಿರಾಮದ ನಂತರ ಬರ್ತಕ್ಕಂಥ ಕಾನ್ಸೆಪ್ಟ್ ಇನ್ನೊಂದು ಐಡಿಯಾ ಆಗಿರುತ್ತೆ ಸೊ ಎರಡನ್ನೂ ಕೂಡ ನೀವು ಸಪ್ರೇಟಾಗಿ ಆಗಿ ಟ್ರಾನ್ಸ್ಲೇಷನ್ ಮಾಡಬಹುದಾಗಿರುತ್ತೆ ಅದಾದ್ಮೇಲೆ ಯಾವುದೇ ಒಂದು ಟ್ರಾನ್ಸ್ಲೇಷನ್ ಅನ್ನು ನಾವು ಕನ್ನಡದಿಂದ ಇಂಗ್ಲಿಷ್ಗೆ ಮಾಡುವಾಗ ಸೊ ಒಂದು ಬೇಸಿಕ್ ಫಂಡಮೆಂಟಲ್ ರೂಲನ್ನು ನೀವು ನೆನಪಿಟ್ಕೊಳ್ಬೇಕು ಕನ್ ಕನ್ನಡಗೂ ಮತ್ತು ಇಂಗ್ಲೀಷ್ಗೂ ಇರ್ತಕ್ಕಂಥ ದೊಡ್ಡ ವ್ಯತ್ಯಾಸ ಏನಂದರೆ ಕನ್ನಡದಲ್ಲಿ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಈ ಒಂದು ವಾಕ್ಯದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೇವೆ ಸೊ ನಾನಿಲ್ಲಿ ಮಾತಾಡ್ತಾ ಇರ್ತಕ್ಕಂಥ ವಿಷಯ ಯಾವುದು ಅಂದರೆ ಭಾರತ ದೇಶದಲ್ಲಿನ ಹಳದಿ ಪತ್ರಿಕೋದ್ಯಮ ನನ್ನ ವಿಷಯವಾಗಿದೆ ಸೊ ಸಬ್ಜೆಕ್ಟ್ಗೂ ಮತ್ತೆ ವರ್ಬ್ ಕ್ರಿಯಾಪದ ಏನಿರುತ್ತೆ ಸೊ ಅದಕ್ಕೆ ಸಾಕಷ್ಟು ಗ್ಯಾಪ್ ಇರುತ್ತೆ ಯಾವುದ್ರಲ್ಲಿ ಕನ್ನಡ ಭಾಷೆಯಲ್ಲಿ ಸಬ್ಜೆಕ್ಟ್ ಮತ್ತೆ ಕ್ರಿಯಾಪದಕ್ಕೆ ಸಾಕಷ್ಟು ಗ್ಯಾಪ್ ಇರುತ್ತೆ ಬಟ್ ಇಂಗ್ಲೀಷ್ನಲ್ಲಿ ಏನು ಅಂದರೆ ಸಬ್ಜೆಕ್ಟ್ ಮತ್ತು ಕ್ರಿಯಾಪದ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಅಂದರೆ ಒಂದರ ಪಕ್ಕನೆ ಒಂದು ಇರುತ್ತೆ ಸೊ ಈ ಒಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಐ ಮೀನ್ ಮೋಸ್ಟ್ ಆಫ್ ದಿ ಸೆಂಟೆನ್ಸಸ್ ಅನ್ನ ಸೊ ಇದೇ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದಾಗಿರುತ್ತೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದೇ ಒಂದು ಭಾಷೆಯಲ್ಲಾಗಿರ್ಬೋದು ನಾವು ನಾವು ಸಬ್ಜೆಕ್ಟನ್ನು ಫಸ್ಟ್ ತಗೊಳ್ತೀವಿ ಅದಾದ್ಮೇಲೆ ಕ್ರಿಯಾಪದವನ್ನ ನಾವು ನೆಕ್ಸ್ಟ್ ತಗೊಳ್ತೇವೆ ಹಾಗಿದ್ರೆ ಸೊ ಇದರ ಟ್ರಾನ್ಸ್ಲೇಷನ್ ಅನ್ನ ನಾನು ತೋರಿಸ್ತೇನೆ ವೊಕ್ಯಾಬ್ಲರಿ ಎಲ್ಲ ನಾನು ಫಸ್ಟ್ ಸ್ಲೈಡ್ ಅಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೇನೆ ಸ್ಟ್ರೇಟ್ ಅವೇ ಇವಾಗ ಇದನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ಅದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವೇನು ಐಡೆಂಟಿಫೈ ಮಾಡ್ಕೊಳ್ಬೇಕಂದ್ರೆ ಈ ವಾಕ್ಯ ಯಾವ ಟೆನ್ಸ್ ಅಥವಾ ಕಾಲಮಾನದಲ್ಲಿದೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅವ್ರು ಯಾವ ಟೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ಕಾಲಮಾನದಲ್ಲಿ ನೀವು ವಾಕ್ಯವನ್ನ ಬದಲಾವಣೆ ಮಾಡಬೇಕಾಗಿರುತ್ತೆ ಸೊ ನೀವು ಟೆನ್ಸ್ ಕೂಡ ಚೇಂಜ್ ಮಾಡೋ ಹಾಗಿಲ್ಲ ಹಾಗಿದ್ರೆ ಸೂಚ್ ುತ್ತದೆ ಅನ್ನೋದನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಥವಾ ವರ್ತಮಾನ ಕಾಲದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ವಾಕ್ಯವಾಗಿರುತ್ತೆ ಹಾಗಿದ್ರೆ ವಾಟ್ ಈಸ್ ದಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಭಾರತದಲ್ಲಿ ಹಳದಿ ಪತ್ರಿಕೋದ್ಯಮ ಅಂದ್ರೆ ಸೊ ಇದನ್ನ ನಾವು ಎಲ್ಲೋ ಜರ್ನಲಿಸಂ ಇನ್ ಇಂಡಿಯಾ ಅಂತ ಹೇಳ್ತೇವೆ ಎಲ್ಲೋ ಜರ್ನಲಿಸಂ ಎಲ್ಲೋ ಜರ್ನಲಿಸಮ್ ಎಲ್ಲಿದೆ ಯಾವ ದೇಶದಲ್ಲಿದೆ ಇನ್ ಭಾರತದಲ್ಲಿ ಅಂದರೆ ಇನ್ ಅಂತ ಯೂಸ್ ಮಾಡಬೇಕು ಸೊ ಇಂಡಿಯಾ ಇಂಡಿಯಾ ಪ್ರಾಪರ್ ನೌನ್ ಆಗಿರೋದ್ರಿಂದ ಇನಿಷಿಯಲ್ ಲೆಟರ್ ಅನ್ನು ನಾವು ಕ್ಯಾಪಿಟಲ್ ಅಲ್ಲಿ ಬರಿಬೇಕಾಗಿರುತ್ತೆ ನೋಡಿ ಎಲ್ಲೋ ಜರ್ನಲಿಸಂ ಇನ್ ಇಂಡಿಯಾ ಸೊ ಇಷ್ಟನ್ನು ನಾನು ಟ್ರಾನ್ಸ್ಲೇಷನ್ ಮಾಡ್ಕೊಂಡಿದ್ದೇನೆ ನಾನು ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಿದ್ದಾಯ್ತು ನಾನು ಮುಂಚೆನೆ ಹೇಳಿದೆ ಕನ್ನಡದಲ್ಲಾದ್ರೆ ಸಬ್ಜೆಕ್ಟ್ಗೂ ಮತ್ತೆ ಕ್ರಿಯಾಪದಕ್ಕೂ ಗ್ಯಾಪ್ ಇರುತ್ತೆ ಬಟ್ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಆಗಿದ ಕೂಡಲೇ ನಾವು ಏನನ್ನ ತಗೊಳ್ತೀವಿ ಅಂದ್ರೆ ಕ್ರಿಯಾಪದವನ್ನು ತೆಗೆದುಕೊಳ್ತೇವೆ ಸೊ ಹಾಗಿದ್ರೆ ಇಲ್ಲಿ ಕ್ರಿಯಾಪದ ಏನಿದೆ ಸೂಚಿಸುತ್ತದೆ ಸೂಚಿಸುತ್ತದೆ ಇಂಡಿಕೇಟ್ಸ್ ಅಂತ ನಾವು ಬರೀಬಹುದಾಗಿರುತ್ತೆ ಅಥವಾ ರೆಫರ್ಸ್ ಅಂತ ಕೂಡ ಬರೀಬಹುದಾಗಿರುತ್ತೆ ಸೊ ಇದೊಂದು ಡೆಫಿನೇಷನ್ ಆಗಿರೋದ್ರಿಂದ ಇಂಡಿಕೇಟ್ಸ್ ಅಂತ ಬರೆಯೋದಕ್ಕಿಂತ ಬೆಟರ್ ಆಗಿ ನಾವು ರೆಫರ್ ಅಂತ ಬರೆದ್ರೆ ಇನ್ನೂ ಸೂಕ್ತವಾಗಿರ್ತಕ್ಕಂಥ ಒಂದು ಭಾಷಾಂತರವಾಗಿರುತ್ತೆ ಸೊ ಎಲ್ಲೋ ಜರ್ನಲಿಸಮ್ ಇನ್ ಇಂಡಿಯಾ ರೆಫರ್ಸ್ ಅಂತ ನಾನು ಬರ್ಕೊಳ್ಬೇಕು ಯಾಕೆ ಸರ್ ನೀವು ರೆಫರ್ ಅಂತ ಯಾಕೆ ಬರ್ದಿಲ್ಲ ರೆಫರ್ಸ್ ಅಂತ ಯಾಕೆ ಬರ್ದಿದ್ದೀರಾ ಅಂತ ನೀವು ಪ್ರಶ್ನೆ ಕೇಳ್ಬೋದಾಗಿರುತ್ತೆ ಸೊ ನನ್ನ ಸಬ್ಜೆಕ್ಟ್ ಏನಿದೆ ಅದು ಏಕವಚನವಾಗಿರುತ್ತೆ ಸೊ ಯಾವಾಗ ನನ್ನ ಸಬ್ಜೆಕ್ಟ್ ಏಕವಚನವಾಗಿರುತ್ತೆ ಕ್ರಿಯಾಪದ ಕೂಡ ಏಕವಚನವಾಗಿರಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದೇ ಜರ್ನಲಿಸಮ್ ಬಗ್ಗೆ ಮಾತಾಡ್ತಾ ಇರೋದು ಸೊ ಅದು ಏಕವಚನವಾಗಿರುತ್ತೆ ಸೊ ಅದರಿಂದ ಕ್ರಿಯಾಪದ ಕೂಡ ನಾನು ಏಕವಚನನೇ ತೆಗೆದುಕೊಳ್ಬೇಕಾಗಿರುತ್ತೆ ಸೊ ಕ್ರಿಯಾಪದದಲ್ಲಿ ಏನೋ ಏನೋ ಸಿಂಗ್ಲರ್ ಬಂದು ಎಸ್ ಇಂದ ಎಂಡ್ ಆಗುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಇಲ್ಲಿ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅದಾದಮೇಲೆ ವರ್ಬ್ ಅನ್ನು ತೆಗೆದುಕೊಂಡಿದ್ದೇನೆ ಸೊ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಆಗಿದ ಕೂಡಲೇ ನಾವು ಕ್ರಿಯಾಪದವನ್ನು ಬಳಕೆ ಮಾಡ್ತೇವೆ ಅಲ್ಲಿಗೆ ಸೊ ಇದು ಕೂಡ ಕಂಪ್ಲೀಟ್ ಆಯಿತು ಸೊ ಮಿಕ್ಕಿದ ಪದಗಳನ್ನು ನಾವು ಫರ್ದರ್ ಆ್ಯಡ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಅದನ್ನು ಆ್ಯಡ್ ಮಾಡಿ ತೋರಿಸ್ತೇನೆ ಎಲ್ಲೋ ಜರ್ನಲಿಸಮ್

ಸೆನ್ಸೇಷನಲೈಸ್ಡ್ ಸೊ ಇದನ್ನ ನಾವು ಸೆನ್ಸೇಷನಲೈಸ್ಡ್ ಅಥವಾ ಜೆಡ್ ಇ ಡಿ ಅಂತ ಎರಡನ್ನು ಬೇಕಾದರೂ ಬರೀಬಹುದಾಗಿರುತ್ತೆ ಸೆನ್ಸೇಷನಲೈಸ್ಡ್ ಅದಾದಮೇಲೆ ಇಲ್ಲಿ ಕಂಜಂಕ್ಷನ್ ಇದೆ ಸೊ ಮತ್ತು ಅಂತ ಕೊಟ್ಟಿದ್ರೆ ಸೇಮ್ ಆಂಡ್ ಅಂತ ತಗೋಬೇಕು ಸೊ ಆಂಡ್ ಅಂತ ತಗೋಬೇಕು ಆರ್ ಅಥವಾ ಬೇರೆ ರೀಪ್ಲೇಸ್ ಮಾಡಬಾರ್ದು ಅಲ್ಲಿ ಏನು ಕಂಜಕ್ಷನ್ ಕೊಟ್ಟಿರ್ತಾನೆ ಅದೇ ಕಂಜಕ್ಷನ್ ಅನ್ನು ನಾವು ತೆಗೆದುಕೊಳ್ಬೋದಾಗಿರುತ್ತೆ ಸೊ ಮತ್ತು ಅಂತ ತೆಗೆದುಕೊಂಡಿದ್ದೇನೆ ತಪ್ಪು ದಾರಿ ಗೆಳೆಯುವ ಅಂತ ಇದೆ ತಪ್ಪು ದಾರಿ ಗೆಳೆಯುವ ಅಂದ್ರೆ ಮಿಸ್ಲೀಡಿಂಗ್ ಅಂತ ಹೇಳ್ತೇವೆ ಸೊ ತಪ್ಪು ದಾರಿ ಗೆಳೆಯುವ ಅಂದರೆ ಸೊ ವಿ ಕಾಲ್ ಇಟ್ ಆಸ್ ಮಿಸ್ಲೀಡಿಂಗ್ ಅಂತ ಕರೀತೇವೆ ಸೊ ಅದಾದಮೇಲೆ ಏನು ನೋಡಿತು ಸುದ್ದಿ ವರದಿ ಅಂತ ಇದೆ ಅಂದ್ರೆ ಸುದ್ದಿ ಅಂದ್ರೆ ನಮಗೆ ಗೊತ್ತು ನ್ಯೂಸ್ ಅಂತ ಹೇಳ್ತೇವೆ ಸೊ ಅದಾದ್ಮೇಲೆ ವರದಿ ಅಂದ್ರೆ ರಿಪೋರ್ಟಿಂಗ್ ಅಂತ ಹೇಳ್ತೇವೆ ಸೊ ಇಲ್ಲಿಗೆ ಈ ಒಂದು ವಾಕ್ಯದ ಟ್ರಾನ್ಸ್ಲೇಷನ್ ಮುಗೀತು ಸೊ ಇಲ್ಲಿ ಏನು ಏನೋ ಅವರು ವಿರಾಮ ಚಿಹ್ನೆ ಕೊಟ್ಟಿದ್ದಾರೆ ಅದನ್ನ ನಾವು ಆಸ್ ಇಟ್ ಈಸ್ ಬರ್ಕೊಳ್ಬೇಕಾಗಿರುತ್ತೆ ಸೊ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಮೇಕ್ ಟ್ರಾನ್ಸ್ಲೇಷನ್ ಐಡೆಂಟಿಫೈಯಿಂಗ್ ದಿ ಸಬ್ಜೆಕ್ಟ್ ಅಂಡ್ ವರ್ಬ್ ಈಸ್ ವೆರಿ ವೆರಿ ಕ್ರೂಷಿಯಲ್ ವೆನ್ ಯು ಡು ಟ್ರಾನ್ಸ್ಲೇಷನ್ ಪ್ರೋಸೆಸ್ ಸೊ ಐ ರಿಪೀಟ್ ಅಗೇನ್ Low journalism in India refers ಅಥವಾ ಸರ್ ನನಗೆ ರೆಫರ್ಸ್ ಗೊತ್ತಿಲ್ಲ ಸೂಚಿಸುತ್ತದೆ ಅಂದರೆ ನನಗೆ ಇಂಡಿಕೇಟ್ ಮಾತ್ರ ಗೊತ್ತು ನೋ ಪ್ರಾಬ್ಲಮ್ ಇಂಡಿಕೇಟ್ಸ್ ಅಂತಲೇ ಬರೀರಿ ಸೊ ಎಲ್ಲೋ ಜರ್ನಲಿಸಮ್ ಇನ್ ಇಂಡಿಯಾ ರೆಫರ್ಸ್ ಟು ಸೆನ್ಸೇಷನಲೈಸ್ಡ್ ಆ್ಯಂಡ್ ಮಿಸ್ಲೀಡಿಂಗ್ ನ್ಯೂಸ್ ರಿಪೋರ್ಟಿಂಗ್ ಅನ್ನೋದು ಮೊದಲ ಫ್ರ್ಯಾಕ್ಷನ್ನ ಟ್ರಾನ್ಸ್ಲೇಷನ್ ಆಗಿರುತ್ತೆ ಸೊ ಐ ಹೋಪ್ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಸೊ ಇವಾಗ ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಏನೋ ಫ್ರೇಜ್ ಇದೆ ಇದನ್ನು ಕೂಡ ನಾವು ಟ್ರಾನ್ಸ್ಲೇಷನ್ ಮಾಡಿ ನೋಡ್ಬೋದಾಗಿರುತ್ತೆ ಸೊ ಇದರ ಸಂಪೂರ್ಣ ಆನ್ಸರನ್ನು ನಾನು ಮತ್ತೊಮ್ಮೆ ನೆಕ್ಸ್ಟ್ ಸ್ಲೈಡಲ್ಲೂ ಕೂಡ ಕೊಟ್ಟಿದ್ದೇನೆ ಅಥವಾ ವಿಡಿಯೋ ಪಾಸ್ ಮಾಡಿ ನೀವು ಬೇಕಾದರೆ ಇದನ್ನು ಪ್ರಾಕ್ಟೀಸ್ ಮಾಡಬಹುದಾಗಿರುತ್ತೆ ಹಾಗಿದ್ರೆ ಸೊ ಮಿಕ್ಕಿರ್ತಕ್ಕಂಥ ಇನ್ನೊಂದು ಫ್ರಾಕ್ಷನ್ ಅನ್ನು ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ ಅದು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅದು ನಿಖರತೆಗಿಂತ ಸಂವೇದನಾಶೀಲತೆಗೆ ಆದ್ಯತೆ ನೀಡುತ್ತದೆ ಸೊ ನೀಡುತ್ತದೆ ಅಂದರೆ ಕೂಡ ಸೊ ಅದನ್ನು ನಾವು ಇದೆಲ್ಲ ಒಂದು ಏನೋ ಒಪಿನಿಯನ್ಸ್ ಆಗಿರುತ್ತೆ ಯೂಶಲಿ ಒಪಿನಿಯನ್ಸ್ ಎಲ್ಲ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡಬಹುದಾಗಿರ್ತಕ್ಕಂಥ ಒಂದು ವಾಕ್ಯಗಳಾಗಿರುತ್ತೆ ಸೊ ಇದು ಆ ಒಂದು ಕಾರಣದಿಂದ ಇದನ್ನು ಕೂಡ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾಡ್ತೇವೆ ಹಾಗಿದ್ರೆ ದ ಸಬ್ಜೆಕ್ಟ್ ಹಿಯರ್ ಸೊ ಸಬ್ಜೆಕ್ಟ್ ಅನ್ನೋದು ಒಂದು ಪ್ರನೌನ್ ಆಗಿರುತ್ತೆ ಅದು ಅಂತ ನಾವು ತಗೊಂಡಿದ್ದೇವೆ ಸೊ ಇದು ಇವಾಗ ನನಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಕ್ರಿಯಾಪದ ಯಾವುದು ನೀಡುತ್ತದೆ ಸೊ ಇದು ನನಗೆ ವರ್ಬ್ ಆಗಿರುತ್ತೆ ಕಾನ್ಸೆಪ್ಟ್ ಗೊತ್ತು ಸಬ್ಜೆಕ್ಟ್ ಆಗಿದ ಕೂಡಲೇ ಬರೀಬೇಕಾಗುತ್ತೆ ಅಥವಾ ಕ್ರಿಯಾಪದವನ್ನ ನಾವು ಬರಿಬೇಕಾಗಿರುತ್ತೆ ಸೊ ಅದು ಆದ್ಯತೆ ನೀಡುತ್ತದೆ ಅನ್ನೋದು ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದವಾಗಿರುತ್ತೆ ಸೊ ಅದು ಅಂದ್ರೆ ದಟ್ ಇದು ಅಂದ್ರೆ ದಿಸ್ ಅಂತ ನಾವು ಬರ್ಕೊಳ್ಬೇಕು ದಟ್ ಇವಾಗ ಸಬ್ಜೆಕ್ಟ್ ಆಯ್ತು ನಾನು ಹೇಳಿದ್ದೆ ಇಂಗ್ಲೀಷಲ್ಲಿ ಅಲ್ಲಿ ಫಸ್ಟ್ ನಾವು ಸಬ್ಜೆಕ್ಟ್ ಆಗಿದ ಕೂಡಲೇ ನಾವು ಏನನ್ನ ತಗೊಳ್ತೇವೆ ಕ್ರಿಯಾಪದವನ್ನ ತೆಗೆದುಕೊಳ್ತೇವೆ ಆದ್ಯತೆ ನೀಡುತ್ತದೆ ಅಂತ ಹೇಳಿದಾಗ ಪ್ರಿಯಾರಿಟೈಸಸ್ ಅಂತ ನಾವು ಬರ್ಕೊಳ್ಬೇಕು ಪ್ರಿಯಾರಿ ಟೈಸಸ್ ಸೊ ದಟ್ ಪ್ರಿಯಾರಿಟೈಸಸ್ ಒನ್ಸ್ ಎಗೇನ್ ಇಲ್ಲಿ ಪ್ರಿಯೋರಿಟೈಸ್ ಯಾಕೆ ಬರ್ದಿಲ್ಲ ಸರ್ ಎಸ್ ಬರ್ಕೊಂಡಿದ್ದೀರಾ ಅಂದರೆ ದಟ್ ಅನ್ನೋದು ಏಕವಚನ ಆಗಿರೋದ್ರಿಂದ ಪ್ರಿಯಾರಿಟೈಸಸ್ ಅಂತ ನಾನು ಬರ್ಕೊಳ್ಬೇಕಾಗಿರತ್ತೆ ಸೊ ಅಲ್ಲಿಗೆ ದಟ್ ಅನ್ನೋದು ಮುಗೀತು ಕ್ರಿಯಾಪದ ಕೂಡ ಮುಗೀತು ಸೊ ಮಿಕ್ಕಿದ ಪದಗಳನ್ನು ಸೇಮ್ ಆರ್ಡ್ರಲ್ಲಿ ನಾನು ಆ್ಯಡ್ ಮಾಡಬೇಕಾಗಿರುತ್ತೆ ಸೊ ಏನಕ್ಕೆ ಅದು ಆದ್ಯತೆಯನ್ನು ನೀಡ್ತಾ ಇದೆ ಅಂದರೆ ನಿಖರತೆಗಿಂತ ಸಂವೇದನಾಶೀಲತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ ದಟ್ ಪ್ರಿಯಾರಿಟೈಸಸ್ ಸೆನ್ಸೇಷ್ನಲಿಸಮ್ ಸೆನ್ಸೇಷ್ನಲಿಸಮ್ ಸೊ ಏನೋ ಸೆನ್ಸೇಷ್ನಲಿಸಮ್ ಯಾವುದಕ್ಕಿಂತ ಓವರ್ ಅಂತ ಬರಿಬೇಕು ಓವರ್ ನಿಖರತೆ ಅಂದರೆ ಏನೋ ಆಕ್ಯುರೇಸಿ ಅಂತ ಹೇಳ್ತೇವೆ ನೋ ಆಕ್ಯುರೇಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಅರ್ಥ ಆಯ್ತಲ್ವಾ ದಾಟ್ ಪ್ರಿಯಾರಿಟೈಸಸ್ ಸೆನ್ಸೇಷನಲಿಸಂ ಓವರ್ ಆಕ್ಯುರೇಸಿ ಅಂತಕ್ಕಂಥದ್ದು ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಏನೋ ಆನ್ಸರ್ ಆಗಿರುತ್ತೆ ಸೊ ಸೆನ್ಸೇಷ್ನಲಿಸಮ್ ದ್ಯಾನ್ ಅಂತ ನಾವು ಬರೀಬೋದಾ ಸಾರ್ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ದ್ಯಾನ್ ಅಂತ ನಾವು ಬರೆಯಬಾರ್ದು ಕಾರಣ ಏನಂದ್ರೆ ಎಲ್ಲೆಲ್ಲಿ ನಿಮ್ಮ ವಾಕ್ಯದಲ್ಲಿ ಪ್ರಿಯಾರಿಟಿ ಅಂತ ಪದ ಇರುತ್ತೆ ಅಲ್ಲಿ ನಾವು ಧ್ಯಾನ್ ಅನ್ನ ಯೂಸ್ ಮಾಡೋದಿಲ್ಲ ಸೊ ಇಲ್ಲ ಟೂ ಅನ್ನ ಯೂಸ್ ಮಾಡಬೇಕು ಇಲ್ಲ ಓವರ್ ಅನ್ನು ಯೂಸ್ ಮಾಡಬೇಕು ಸೊ ನಾನು ಈ ವಾಕ್ಯದಲ್ಲಿ ಓವರ್

ಇಂಗ್ಲಿಷ್ ಎರಡನ್ನ ಕೊಟ್ಟಿರ್ತೇನೆ ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಅರ್ಥ ಆಯ್ತಲ್ವಾ ನಾನು ಮಾಡೋದಕ್ಕಿಂತ ಮುಂಚೆ ನೀವೊಂದು ಪ್ರಾಕ್ಟೀಸ್ ಮಾಡಿ ಸೊ ಅದನ್ನು ಕಮೆಂಟ್ಸ್ ಅಲ್ಲಿ ಕೂಡ ತಿಳಿಸಿ ಅದರಲ್ಲಿ ಏನಾದರೂ ಎರರ್ಸ್ ಇದ್ರೆ ನಾವು ರಿಪ್ಲೈ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೇವೆ ಸೊ ಇದು ಮೊದಲನೇ ವಾಕ್ಯವಾಗಿರುತ್ತೆ ಸೊ ಈಗ ಎರಡನೇ ವಾಕ್ಯಕ್ಕೆ ಬರೋಣ ಸೊ ಎರಡನೇ ವಾಕ್ಯದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಚಲಾವಣೆ ಮತ್ತು ಹೆಚ್ಚಿನ ಲಾಭದ ಬಯಕೆಯಿಂದ ನಡೆಸಲ್ಪಡುತ್ತದೆ ನೋಡಿ ಇಲ್ಲಿ ಲಕ್ಕಿಲಿ ನಮ್ಗೇನಿದೆ ಅಂದರೆ ಅಲ್ಪ ವಿರಾಮ ಇದೆ ಎಲ್ಲೆಲ್ಲಿ ಅಲ್ಪ ವಿರಾಮವಿದೆ ಸೊ ಅಲ್ಲಿಗೆ ನೀವು ವಾಕ್ಯವನ್ನು ಸುಲಭವಾಗಿ ಬ್ರೇಕ್ ಮಾಡಿಕೊಂಡು ಅಷ್ಟನ್ನು ಸಪ್ರೇಟಾಗಿ ಟ್ರಾನ್ಸ್ಲೇಷನ್ ಮಾಡ್ಬೋದಾಗಿರುತ್ತೆ ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಮುಂದಿನ ವಾಕ್ಯಕ್ಕೆ ನಾನು ಮತ್ತೊಮ್ಮೆ ಹೋಗ್ತೇನೆ ಸೊ ಸಾಮಾನ್ಯವಾಗಿ ಹೆಚ್ಚಿನ ಚಲಾವಣೆ ಮತ್ತು ಹೆಚ್ಚಿನ ಲಾಭದ ಬಯಕೆಯಿಂದ ನಡೆಸಲ್ಪಡುತ್ತದೆ ಅಂತ ಕೊಟ್ಟಿದ್ದಾರೆ ಇವಾಗ ಸಾಮಾನ್ಯವಾಗಿ ಅಂದರೆ ನಾವು ಜನ್ರಲಿ ಅಂತ ಅಂತ ಬರಿತೇವೆ ಏನೋ ಜನರಲ್ಲಿ ಅಂತ ಬರೀತೇವೆ ಸೊ ಇನ್ಸ್ಟೆಡ್ ಆಫ್ ದಾಟ್ ನಾನು ಆಫನ್ ಅಂತ ಬರ್ಕೊಂಡ್ರೆ ಇನ್ನು ಕೂಡ ಬೆಟರ್ ಆಗಿರ್ತಕ್ಕಂಥ ಒಂದು ಪದವಾಗಿರುತ್ತೆ ಜನರಲಿ ಬರೆಯೋ ಬದಲು ನಾನು ಏನಂತ ಬರ್ಕೋಬಹುದು ಆಫನ್ ಅಂತ ಬರ್ಕೊಳ್ಬೋದು ಸೊ ಈ ಒಂದು ಪದವನ್ನ ಅಲ್ಲಿಂದನೆ ಸ್ಟಾರ್ಟ್ ಮಾಡ್ತೀನಿ ನಾನು ಆಫನ್ ಅಂತ ಬರುತ್ತೇನೆ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಸಬ್ಜೆಕ್ಟ್ ಏನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಹೆಚ್ಚಿನ ಚಲಾವಣೆ ಆಗಬೇಕು ಅಂದ್ರೆ ಸರ್ಕ್ಯುಲೇಷನ್ ಆ ಪತ್ರಿಕೆ ಜಾಸ್ತಿ ಆಗಬೇಕು ಮೇಲೆ ಪ್ರಾಫಿಟ್ ಕೂಡ ಬರಬೇಕು ಅದು ಅವರ ಬಯಕೆ ಬಯಕೆ ಅಂದ್ರೆ ನಾನು ಹೇಳಿದ್ದೇನೆ ಡಿಸೈರ್ ಅಂತ ಹೇಳಿದ್ದೇನೆ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಆಫನ್ ಬರೆದಾದ್ಮೇಲೆ ನಾನು ಕ್ರಿಯಾಪದವನ್ನು ಬರ್ಕೊಳ್ಬಿಡ್ತೇನೆ ಅರ್ಥ ಆಯ್ತಲ್ವಾ ಆಫನ್ ನಡೆಸಲ್ಪಡುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ನಡೆಸಲ್ಪಟ್ಟಿದ ಪಡುತ್ತವೆ ಅಂದ್ರೆ ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಡ್ರಿವನ್ ಬೈ ಅಂತ ಬರ್ಕೊಳ್ತೀನಿ ಆಫ್ ಅನ್ ಡ್ರಿವನ್ ಬೈ ಅಥವಾ ಸರ್ ನನಗೆ ಡ್ರಿವನ್ ಬೈ ಪದ ಗೊತ್ತಿಲ್ಲ ಸೊ ನಡೆಸಲ್ಪಡುತ್ತವೆ ಅನ್ನೋದಕ್ಕೆ ನಾವು ರನ್ ಬೈ ಅಂತ ಕೂಡ ಬರ್ಕೊಳ್ಬೋದಾಗಿರುತ್ತೆ ಬಟ್ ಡ್ರಿವನ್ ಬೈ ಅಂತಕ್ಕಂಥದ್ದು ತುಂಬಾ ಸೂಕ್ತವಾಗಿರ್ತಕ್ಕಂಥ ಒಂದು ಪದವಾಗಿರುತ್ತೆ ಸರ್ ನನಗೆ ಡ್ರಿವನ್ ಬೈ ಗೊತ್ತಿಲ್ಲ ಅಂದರೆ ರನ್ ಬೈ ಅಂತ ಬರೆದ್ರೂ ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಟ್ರಾನ್ಸ್ಲೇಷನ್ ಆಗಿರುತ್ತೆ ಸೊ ನಾನು ಆಫನ್ ಬರ್ಕೊಂಡೆ ಬರ್ಕೊಂಡೆ ಮೇಲೆ ಕ್ರಿಯಾಪದ ಬರ್ಕೊಂಡೆ ಸೊ ಮಿಕ್ಕಿದ್ದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಬರಬೇಕಾಗಿರುತ್ತೆ ಸೊ ಆಫ್ ಅನ್ ಡ್ರಿವನ್ ಬೈ ಹೆಚ್ಚಿನ ಚಲಾವಣೆ ಮತ್ತು ಹೆಚ್ಚಿನ ಲಾಭದ ಭಯಕ್ಕೆ

more profit. ಸೊ ಇಲ್ಲಿಗೆ ಮೊದಲ ವಾಕ್ಯವನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ ಆಫ್ ಅಂಡ್ ಡ್ರಿವನ್ ಬೈ ಡಿಸೈರ್ ಫಾರ್ ಮೋರ್ ಸರ್ಕ್ಯುಲೇಷನ್ ಮೋರ್ ಪ್ರಾಫಿಟ್ ಅಂತಕ್ಕಂಥದ್ದು ಮೊದಲ ಭಾಗದ ಸಂಪೂರ್ಣವಾಗಿರ್ತಕ್ಕಂಥ ಟ್ರಾನ್ಸ್ಲೇಷನ್ ಆಗಿರುತ್ತೆ ಈಗ ಎರಡನೇ ಭಾಗಕ್ಕೆ ಬರೋಣ ಹೇಳಿದ್ದೇನೆ ಸೊ ಪ್ರತಿ ಸಾರಿ ವಾಕ್ಯವನ್ನು ನೋಡಿದಾಗ ನೀವೇ ಟ್ರೈ ಮಾಡಿ ಸತಿ ಯಾಕಂದ್ರೆ ಸೊ ನೀವು ಎಲ್ಲಿವರೆಗೂ ಪ್ರಯತ್ನ ಪಡೋದಿಲ್ಲೋ ಅಲ್ಲಿವರೆಗೂ ಟ್ರಾನ್ಸ್ಲೇಷನ್ ನಾವು ಕಲೀಲಿಕ್ಕೆ ಸಾಧ್ಯವಿಲ್ಲ ಸೊ ಯಾವಾಗ ನೀವು ಪ್ರಯತ್ನ ಪಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಅವಾಗ ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀವು ಇಂಪ್ರೂವ್ಮೆಂಟ್ ಅನ್ನ ನೋಡಬಹುದು ದಿಸ್ ದಿಸ್ ಲೆಟ್ಸ್ ಸೆಕೆಂಡ್ ಪಾರ್ಟ್ ಆಫ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇದೇ ವಾಕ್ಯದಲ್ಲಿ ಭಾಗವನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡೋಣ ಸೊ ಕೆಲವು ಮಾಧ್ಯಮಗಳು ಸಾರ್ವಜನಿಕರ ಗಮನವನ್ನು ಸೆಳೆಯಲು ಉತ್ಪ್ರೇಕ್ಷೆ ಕುಶಲತೆ ಅಥವಾ ಸುದ್ದಿಗಳ ಸಂಪೂರ್ಣ ಕಟ್ಟುಕತೆಗಳ ಸೃಷ್ಟಿಯಲ್ಲಿ ತೊಡಗುತ್ತವೆ ಅಂತ ಇದೆ ಸೊ ಇಲ್ಲಿ ಸಬ್ಜೆಕ್ಟ್ ಅನ್ನ ನಾನು ಐಡೆಂಟಿಫೈ ಮಾಡ್ಕೊಳ್ಬೇಕು ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ವಾಕ್ಯವಾಗಿರುತ್ತೆ ಸೊ ಕೆಲವು ಮಾಧ್ಯಮಗಳು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೆಲವು ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಕೆಲವು ಅಂದ್ರೆ ಸಮ್ ಮಾಧ್ಯಮಗಳು ಅದು ಪ್ಲೂರಲ್ ಆಗಿರುತ್ತೆ ಮೀಡಿಯಾ ಇಟ್ಸೆಲ್ಫ್ ಎಲ್ಫ್ ಇಸ್ ಪ್ಲೂರಲ್ ಮಾಧ್ಯಮ ಅಂದ್ರೆ ಮೀಡಿಯಂ ಅಂತ ಹೇಳ್ತೇವೆ ಅರ್ಥ ಆಯ್ತಲ್ವಾ ಸೊ ಮಾಧ್ಯಮಗಳು ಅಂತ ಬರೆದಾಗ ನಾವು ಮೀಡಿಯಾ ಅಂತ ಬರೀಬೇಕಾಗಿರುತ್ತೆ ಸೊ ಕೆಲವು ಮೀಡಿಯಾಗಳು ಸಾರ್ವಜನಿಕ ಗಮನವನ್ನು ಸೆಳೆಯಲು ಟು ಗ್ರ್ಯಾಬ್ ದಿ ಅಟೆನ್ಷನ್ ಆಫ್ ದಿ ಪಬ್ಲಿಕ್ ಅರ್ಥ ಆಯ್ತಲ್ವಾ ಇದು ನನ್ನ ಸಬ್ಜೆಕ್ಟ್ ಆಗುತ್ತೆ ಸೊ ಅದನ್ನು ನಾನು ಬರ್ಕೊಳ್ಬಿಡ್ತೀನಿ ಸಮ್ ಮೀಡಿಯಾ ಸಮ್ ಮೀಡಿಯಾ ಏನಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಟು ಗ್ರ್ಯಾಬ್ ಸೆಳೆಯಲು ಅಂದರೆ ಟು ಗ್ರ್ಯಾಬ್ ಟು ಗ್ರ್ಯಾಬ್ ದಿ ಅಟೆನ್ಷನ್ ಟು ಗ್ರ್ಯಾಬ್ ದಿ ಅಟೆನ್ಷನ್ ಆಫ್ ದಿ ಪಬ್ಲಿಕ್ ಟು ಗ್ರ್ಯಾಬ್ ದಿ ಅಟೆನ್ಷನ್ ದಿ ಪಬ್ಲಿಕ್ ಸೊ ಇವಾಗ ಇದು ಇದು ಪೂರ್ತಿ ನನ್ನ ಸಬ್ಜೆಕ್ಟ್ ಆಫನ್ ಸಮ್ ಮೀಡಿಯಾ ಇದು ಮೇನ್ ಸಬ್ಜೆಕ್ಟ್ ಆಗಿರುತ್ತೆ ಬಟ್ ಯಾವ ರೀತಿಯ ಮೀಡಿಯಾ ಏನಕ್ಕೋಸ್ಕರ ರೀಸನ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಬ್ಜೆಕ್ಟ್ ಆಯಿತು ಅದಾದ್ಮೇಲೆ ಏನಿದೆ ವರ್ಬ್ ಅನ್ನ ನಾನು ಅಟ್ಯಾಚ್ ಮಾಡಬೇಕಾಗಿರುತ್ತೆ ಕ್ರಿಯಾಪದವನ್ನ ಸಬ್ಜೆಕ್ಟ್ ಆದ್ಮೇಲೆ ಅಟ್ಯಾಚ್ ಮಾಡಬೇಕಾಗಿರುತ್ತೆ ನೋಡಿ ಸಮ್ ಮೀಡಿಯಾ ಟು ಗ್ರ್ಯಾಬ್ ದಿ ಅಟೆನ್ಷನ್ ಆಫ್ ಪಬ್ಲಿಕ್ ತೊಡಗುತ್ತವೆ ಅಂತ ಇದೆ ಅರ್ಥ ಆಯ್ತಲ್ವಾ ತೊಡಗುತ್ತವೆ ಅನ್ನೋದು ಅನ್ನೋದನ್ನ ನಾನು ಏನಂತ ಬರಿಬಹುದು ಅಂದ್ರೆ ಸೊ ಇನ್ವಾಲ್ವ ಅಂತ ಬರಿಬಹುದು ತೊಡಗುತ್ತವೆ ಅಂದ್ರೆ ಇನ್ವಾಲ್ವ ಅಥವಾ ಇಂಡಲ್ಜ್ಡ್ ಅಂತ ನಾವು ಬರೀಬಹುದಾಗಿರುತ್ತೆ ಸೊ ಸಮ್ ಮೀಡಿಯಾ ಟು ಗ್ರ್ಯಾಬ್ ದಿ ಅಟೆನ್ಷನ್ ಆಫ್ ದಿ ಪಬ್ಲಿಕ್ ಇನ್ವಾಲ್ವ್ ಸೊ ತೊಡಗುತ್ತವೆ ಅನ್ನೋದಕ್ಕೆ ಸೊ ಪ್ರೆಸೆಂಟೆನ್ಸ್ ಆಗಿರೋದ್ರಿಂದ ಇನ್ವಾಲ್ವ್ ಅಂತ ಮಾತ್ರ ಬರೀರಿ ಇನ್ವಾಲ್ವ್ಡ್ ಅಂತ ಬರೆಯೋದು ಬೇಡ ಸಮ್ ಮೀಡಿಯಾ ಟು ಗ್ರ್ಯಾಬ್ ದಿ ಅಟೆನ್ಷನ್ ಆಫ್ ದಿ ಪಬ್ಲಿಕ್ ಇನ್ವಾಲ್ವ್ ಸೊ ನಂದು ಇಷ್ಟು ಕಂಪ್ಲೀಟ್ ಆಯಿತು ಇಲ್ಲಿವರೆಗೂ ಅದಾದಮೇಲೆ ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು ಸೊ ಮಧ್ಯದಲ್ಲಿರೋದನ್ನು ನಾನು ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಬರಬೇಕಾಗಿರುತ್ತೆ ಸೊ ಐ ರಿಪೀಟ್ ಎಗೇನ್ ಸಮ್ ಮೀಡಿಯಾ ಟು ಗ್ರ್ಯಾಬ್ ದಿ ಅಟೆನ್ಷನ್ ಆಫ್ ದಿ ಪಬ್ಲಿಕ್ ಇನ್ವಾಲ್ವ್ ಏನರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನೀವು ಬರೀಬೇಕಾಗಿರುತ್ತೆ ಸೊ ಅವ್ರು ಏನೇನು ಕೊಟ್ಟಿದ್ದಾರೆ ಅಂದರೆ ಉತ್ಪ್ರೇಕ್ಷೆ ಕುಶಲತೆ ಅಥವಾ ಸುದ್ದಿಗಳ ಸಂಪೂರ್ಣ ಕಟ್ಟುಕತೆಗಳ ಸೃಷ್ಟಿಯಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಸೃಷ್ಟಿಯಲ್ಲಿ ಇಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ವಾಲ್ವ್ ಇನ್ ಎಲ್ಲಿ ಅಂತಿದೆಯಲ್ವಾ ಅಲ್ಲಿ ಅಂದರೆ ಇನ್ ಅಂತಕ್ಕಂಥದ್ದು ಅರ್ಥವಾಗಿರುತ್ತೆ ಸೃಷ್ಟಿ ಅಂದರೆ ಕ್ರಿಯೇಷನ್ ಇನ್ವಾಲ್ವ್ ಇನ್ ಕ್ರಿಯೇಷನ್ ಇನ್ವಾಲ್ವ್ ಇನ್ ಕ್ರಿಯೇಷನ್ ಏನನ್ನ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಕ್ರಿಯೇಷನ್ ಆಫ್ ಕ್ರಿಯೇಷನ್ ಆಫ್ ಏನೋ ಸುದ್ದಿಗಳು ಸುದ್ದಿಗಳು ಅಂತ ಇದೆ ಸುದ್ದಿಗಳಿಗೆ ನಾವು ನ್ಯೂಸ್ ಅಂತ ಹೇಳ್ತೇವೆ ಸೊ ಏನೋ ಸಿಂಗ್ಯುಲರ್ ಪ್ಲೂರಲ್ ಎರಡು ಒಂದೇ ಸೊ ನ್ಯೂಸಸ್ ಅನ್ನಬಾರ್ದು ಕ್ರಿಯೇಷನ್ ಆಫ್ ನ್ಯೂಸ್ ಕ್ರಿಯೇಷನ್ ಆಫ್ ನ್ಯೂಸ್ ಇವಾಗ ನೀವು ಯಾವ ರೀತಿಯ ನ್ಯೂಸ್ ಅಂತ ಆ್ಯಡ್ ಮಾಡ್ಕೊಳ್ಬೇಕು ಕ್ರಿಯೇಷನ್ ಆಫ್ ನ್ಯೂಸ್ ಯಾವ ರೀತಿಯ ನ್ಯೂಸ್ ಆಗಿರುತ್ತೆ ಅಂದರೆ ಕ್ರಿಯೇಷನ್ ಆಫ್ ನ್ಯೂಸ್ ವಿತ್ ವಿತ್ ಎಕ್ಸಾಜರೇಷನ್ ವಿತ್ ಎಕ್ಸಾಜುರೇಷನ್ ಅದಾದ್ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಕುಶಲತೆ ಅಂತ ಕೊಟ್ಟಿದ್ದಾರೆ ಮ್ಯಾನಿಪ್ಯುಲೇಷನ್ ಎಕ್ಸಾಜುರೇಷನ್ ಮ್ಯಾನಿಪ್ಯುಲೇಷನ್ ಆರ್ ಸುದ್ದಿಗಳ ಸಂಪೂರ್ಣ ಕಟ್ಟುಕತೆಗಳು ಅಂತ ಕೊಟ್ಟಿದ್ದಾರೆ ಕಟ್ಟುಕತೆ ಅಂತ ನಾನು ಹೇಳಿದ್ದೇನೆ ಆಲ್ರೆಡಿ ಫ್ಯಾಬ್ರಿಕೇಶನ್ ಅಂತ ನೀವು ಬರ್ಕೊಳ್ಬೇಕಾಗಿರುತ್ತೆ ಸೊ ಮ್ಯಾನಿಪುಲೇಷನ್ ಆರ್ ಫ್ಯಾಬ್ರಿಕೇಷನ್ ಫ್ಯಾಬ್ರಿಕೇಷನ್ ಅಥವಾ ಇಲ್ಲಿ ಕಂಪ್ಲೀಟ್ ಫ್ಯಾಬ್ರಿಕೇಶನ್ ಸಂಪೂರ್ಣ ಅಂತ ಇದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಕಂಪ್ಲೀಟ್ ಕಂಪ್ಲೀಟ್ ಫ್ಯಾಬ್ರಿಕೇಷನ್ ಆಫ್ ದಿ ನ್ಯೂಸ್ ಮುಗೀತಿಲ್ಗೆ ಓಕೆ ಸೊ ಐ ರೀಡ್ ದಿಸ್ ಸೆಂಟೆನ್ಸ್ ಅಗೇನ್ ಸಮ್ ಮೀಡಿಯಾ ಟು ಗ್ರ್ಯಾಪ್ ದಿ ಅಟೆನ್ಷನ್ ಆಫ್ ದಿ ಪಬ್ಲಿಕ್ ಇನ್ವಾಲ್ವ್ ಇನ್ ಕ್ರಿಯೇಷನ್ ಆಫ್ ನ್ಯೂಸ್ ವಿತ್ ಎಕ್ಸ್ಯುರೇಷನ್ ಮ್ಯಾನಪುಲೇಷನ್ ಆರ್ ಕಂಪ್ಲೀಟ್ ಫ್ಯಾಬ್ರಿಕೇಷನ್ ಆಫ್ ದಿ ನ್ಯೂಸ್ ಇದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಭಾಷಾಂತರವಾಗಿರುತ್ತೆ ಸೊ ನಾನು ಇಲ್ಲಿ ಟೀಚ್ ಮಾಡ್ತಾ ಇರ್ತಕ್ಕಂಥದ್ದು ಕಾನ್ಸೆಪ್ಟ್ ನೀವು ಇನೋ ಇದೇ ವಾಕ್ಯಗಳನ್ನು ಇನೋ ಎಕ್ಸಾಮಲ್ ರಿಪೀಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಕ್ಯಾಲರಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಬೇಸಿಕಲಿ ಯಾವುದೇ ಒಂದು ಟ್ರಾನ್ಸ್ಲೇಷನ್ ವಿಡಿಯೋಸನ್ನು ನೋಡಿದಾಗ ಕಾನ್ಸೆಪ್ಟ್ ಕಲ್ತ್ಕೊಳ್ಬೇಕು ಹೇಗೆ ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ ಏನನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೀವಿ ಏನನ್ನ ನಾವು ಒಂದರ ಪಕ್ಕ ಇನ್ನೊಂದನ್ನು ಜಾಯಿನ್ ಮಾಡ್ತಾ ಟೆನ್ಸನ್ನು ಟೆನ್ಸ್ ಹೇಗೆ ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೇವೆ ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ಸ್ ಅನ್ನ ಕಲ್ತ್ಕೊಂಡ್ರೆ ಇದೇ ಲಾಜಿಕ್ಸ್ ನೀವು ಯಾವ ಒಂದು ಟ್ರಾನ್ಸ್ಲೇಷನ್ ಕೊಟ್ಟರು ಪರೀಕ್ಷೆಯಲ್ಲಿ ನೀವು ಅಪ್ಲೈ ಮಾಡ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅನ್ನು ನೀವು ಪಡೆದುಕೊಳ್ಬೋದಾಗಿರುತ್ತೆ ಸೊ ನಾನು ಇಲ್ಲಿ ಏನ್ ಬರ್ದಿದ್ದೇನೆ ಸೊ ಸೇಮ್ ಪಾಯಿಂಟ್ಸ್ ಅನ್ನ ನಾವು ಇಲ್ಲೂ ಕೂಡ ಕೊಟ್ಟಿರ್ತೇವೆ ಸೊ ಇಫ್ ಯು ಡು ಡು ನಾಟ್ ಅಂಡರ್ಸ್ಟ್ಯಾಂಡ್ ಮೈ ಹ್ಯಾಂಡ್ ರೈಟಿಂಗ್ ಸೊ ಈ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ನೀವು ನೋಡ್ಕೊಳ್ಬೋದಾಗಿರತ್ತೆ ಸೊ ಇಲ್ಲಿಗೆ ಸೊ ಇವತ್ತಿನ ಎರಡು ವಾಕ್ಯಗಳ ಸಂಪೂರ್ಣವಾಗಿರ್ತಕ್ಕಂಥ ಟ್ರಾನ್ಸ್ಲೇಷನ್ ಅನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ ಸೊ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಹದಿನಾರನೇ ತಾರೀಕು ಈ ತಿಂಗಳಿನಿಂದ ಸೊ ಪಿ ಡಿ ಓ ಆಗಿರ್ಬೋದು ಕೆಪಿಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು ಪಿಎಸ್ ಐ ಆಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಆನ್ಲೈನ್ ಮತ್ತು ಆಫ್ಲೈನ್ ಮುಖೇನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಈ ತರಗತಿಗಳಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಇರುತ್ತೆ ಕ್ಲಾಸಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿರುತ್ತೆ ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಅಣುಕು ಪರೀಕ್ಷೆಗಳನ್ನು ನಿಮಗೆ ನೀಡಲಾಗುತ್ತೆ ಸೊ ಪರೀಕ್ಷೆಗಳ ಜೊತೆಗೆ ನಿಮ್ಮ ಒಂದು ಅಡ್ಮಿಷನ್ ಒನ್ ಇಯರ್ ತನಕ ವ್ಯಾಲಿಡಿಟಿ ಇರುತ್ತೆ ಸೊ ಒನ್ ಇಯರ್ ತನಕ ನೀವು ಅನ್ಲಿಮಿಟೆಡ್ ಸಪೋರ್ಟನ್ನು ಜ್ಞಾನ ಗಂಗೋತ್ರಿ ಸಂಸ್ಥೆಯ ವತಿಯಿಂದ ಪಡೆದುಕೊಳ್ಬೋದಾಗಿರುತ್ತೆ ಸೊ ಈ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡ್ಬೋದಾಗಿರುತ್ತೆ ಸೊ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಸೊ ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸಿಂಗ್ ಟೇಕ್ ಕೇರ್